ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಕಿಡ್ನಾಪ್ ಆದ ಪಟ್ಟಣ ಪಂಚಾಯತ್ ಸದಸ್ಯ ನಾಗರಾಜ ಸುಂಡಿಗಾಗಿ ರೊಚ್ಚಿಗೆದ್ದ ಕಿತ್ತೂರು ಬಿಜೆಪಿ ಲೀಡರ್ಸ್. ಹೌದು, ಕಿತ್ತೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬರುವ 3ನೇ ತಾರೀಕು ಚುನಾವಣೆ ಇದ್ದು, ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ಮೇಲ್ನೋಟಕ್ಕೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜ್ ಅಸುಂಡಿ ಎಂಬುವರನ್ನ ಕಾಂಗ್ರೆಸ್ ಪಕ್ಷದವರು ಅಪಹರಣ ಮಾಡಿದ್ದಾರೆ ಎಂದು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಇಂದು ಅಪಹರಿಸಿದ ಪಟ್ಟಣ ಪಂಚಾಯತ್ ಸದಸ್ಯ ನಾಗರಾಜ್ ಅಸುಂಡಿ ಅವರನ್ನು ಹುಡುಕಿ ಮನೆಗೆ ಮರಳಿ ಕೊಡುವಂತೆ ಇಂದು ಕಿತ್ತೂರು ಘಟಕದ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಬಸವರಾಜು ಪರಣನವರ್, ನಿಂಗನಗೌಡ ದೊಡ್ಡಗೌಡರ್, ಮಲ್ಲಿಕಾರ್ಜುನ್ ಉಳ್ಳೆಗಡ್ಡೆ, ಜಿಲ್ಲಾ ಉಪಾಧ್ಯಕ್ಷ ಸಂದೀಪ್ ದೇಶಪಾಂಡೆ, ಮುಖಂಡರಾದ ಶ್ರೀಕರ್ ಕುಲಕರ್ಣಿ, ಉಳುವಪ್ಪ ಉಳ್ಳೆಗಡ್ಡಿ, ಬಿಕ್ಕಣ್ಣನವರ್ ಸೇರಿದಂತೆ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಹಲವಾರು ಮುಖಂಡರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಡೆಗೆ ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಒಂದ್ ರೀತಿ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷಗಳ ಚುನಾವಣೆ ಅಬ್ಬರ. ವಿಶೇಷವಾಗಿ ಕ್ರಾಂತಿನೆಲ ಕಿತ್ತೂರಿಗೂ ಸಹ ನಾನು ಬಂದಿದ್ದೀನಿ. ವಿಶೇಷವಾಗಿ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ ಕಿತ್ತೂರು ಮತ್ತೆ ಎಂಕೆ ಹುಬ್ಳಿ ಅಂತ ಎರಡು ಪಟ್ಟಣ ಪಂಚಾಯತಿ ಬರ್ತವೆ. ವಿಶೇಷವಾಗಿ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ ಕಿತ್ತೂರು ಪಟ್ಟಣ ಪಂಚಾಯತಿಯ ಒಂದ್ ರೀತಿ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಚುನಾವಣೆ ಏನು ನಾಡಿದ್ದು ಅಂದರೆ 3ನೇ ತಾರೀಕು ಚುನಾವಣೆ ನಡೀತಾ ಇದೆ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಬಿಜೆಪಿಯ ನಾಗರಾಜ್ ಅಸುಂಡಿ ಅಂತಕ್ಕಂತ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನನ್ನ ಅಪಹರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ವಿಶೇಷವಾಗಿ ಬಿಜೆಪಿ ಘಟಕದ ಒಂದ್ ರೀತಿ ಎಲ್ಲಾ ಪ್ರತಿನಿಧಿಗಳು ಒಂದ್ ರೀತಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ರೀತಿ ಪ್ರಕರಣ ದಾಖಲಿಸ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಸಾಕಷ್ಟು ಬಿಕ್ಕಟ್ಟು ಸಿಕ್ಕಿದೆ. ಇವತ್ತು ಸಹ ಒಂದ್ ರೀತಿ ಕಿತ್ತೂರು ತಾಲೂಕು ಒಂದ್ ರೀತಿ ತಹಶೀಲ್ದಾರ್ ಕಚೇರಿ ಮುಂದೆ ಸಾಕಷ್ಟು ಒಂದ್ ರೀತಿ ಪ್ರತಿಭಟನೆ ಮಾಡ್ತಾವ್ರೆ. ವಿಶೇಷವಾಗಿ ಬನ್ನಿ ವೀಕ್ಷಕರೆ, ಅವ್ರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಾನು ನಿಮ್ಮ ಬಸವರಾಜು ಅಪ್ಪಟ್ಟ ಇಲ್ಲೇ ಬೀಳ ಅಂತ ಹೇಳಿದೆ ಬಸವರಾಜು. ಹೇಳೋಗಿದ್ರ ಹಿಂದಿನ ದಿವಸ ಏನಾರು ಮಾತಾಡ ಕಾರಲ್ಲೇ ಅವ್ರು ಚಪ್ಪಲಿ ಬಿಟ್ಟೋಗಿರ್ತಕ್ಕಂಥದ್ದು, ಮತ್ತೆ ರಾಕಿ ಎಲ್ಲ ಇಲ್ಲ ಹರ ಏನು ಅವ್ರ ಅವ್ರ ಮೂವರ್ ಮೇಲೆ ಎಫ್ ಐ ಆರ್ ಆಗೈತಲ್ಲ ಒಂದು ಆ ಮೂರ್ ಮೇಲೆ ಅವ್ರು ಎಂದಾರು ನಿಮ್ಮ ಮನೆಗೆ ಏನಾದ್ರು ಜೊತೆಗೆ ಕಾಂಗ್ರೆಸ್ ಅವರು ಏನಾದ್ರು ಪಕ್ಷದ ಯಾರ ನಾಯಕರು ಹಿಂದೆ ಏನಾದ್ರು ಬಂದೋಗಿದ್ದಾರೆ ಹಿಂದೆ ಯಾವ್ದಾದ್ರು ಕಾಂಗ್ರೆಸ್ ಎಂಎಲ್ಎ ಅವರು ಯಾರು ಎಂಎಲ್ಎ ಅವರು ಕಾರ್ಯಕರ್ತರು ಎಂದು ಬಂದಿಲ್ಲ ಒಟ್ಟಾರೆ ನಿಮ್ಮ ಮಗ ನುಡಿಕ ಕೊಡ್ಬೇಕು ಪೊಲೀಸ್ ಇಲಾಖೆಗೆ ಏನ್ ಕೇಳ್ತೀರಾ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಮ್ಮಗನ ಹುಟ್ಟಿಕೊಡೋದು ಮೊನ್ನೆ ಎಫ್ ಐ ಆರ್ ಮಾಡ್ಯಾರ್ರಿ ಅದಷ್ಟು ದೌಡ ತಂದ ಪ್ಯಾರ ಮನೆ ಏನ್ಬಿಟ್ಟು ಸರಿ ನೀವು ಎಫ್ ಐ ಆರ್ ಮಾಡಿದ್ರು ಅಥವಾ ಬಿಜೆಪಿ ಘಟಕದಿಂದ ಅವ್ರು ಇದು ಮಾಡಿದಾರೆ ನೀವೇನಾರು ಎಫ್ ಐ ಆರ್ ಮಾಡಿದ್ರು ನಾವು ಎಫ್ ಐ ಆರ್ ಮಾಡಿದ್ರು ಮಾಡಿದಿರಲ್ಲ ಬಿಜೆಪಿ ಅವರು ಮಾಡ್ಯಾರ ಒಟ್ಟಾರೆ ನಿಮ್ಮ ಮಗ ನುಡಿಕ ಕೊಡ್ಬೇಕು ಹೇಳಿ ಸರ್. ವಿಶೇಷವಾಗಿ ಒಂದ್ ರೀತಿ ನೀವು ಸಹ ಒಂದ್ ರೀತಿ ವಕೀಲರು, ವಿಶೇಷವಾಗಿ ಒಂದ್ ಜೊತೆಗೆ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದ್ ರೀತಿ ಪಕ್ಷದ ಒಂದ್ ರೀತಿ ಕಾರ್ಯಕರ್ತ ಸದಸ್ಯನನ್ನ ಇದು ಮಾಡ್ತಾ ಇರೋದು ಎಲ್ಲ ಒಂದ್ ಕಡೆ ನಿಮ್ ಪಟ್ಟಣ ಪಂಚಾಯತಿಗೆ ಅಧಿಕಾರಕ್ಕೆ ಬರೋದ್ರಲ್ಲಿ ಎಲ್ಲ ಎಡುತ್ತಾ ಕನೆಕ್ಷನ್ ಏನಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಸದಸ್ಯರಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆರಿಸಿ ಕಳಿಸೋದು ಹಾಕಿರ್ತದ ಅವರಿಗೆ. ಈ ಅಪಹರಣ ಮಾಡಿ ಆ ಒಬ್ಬ ಸದಸ್ಯನಿಗೆ ಅವನ ಸಂವಿಧಾನಿಕ ಹಕ್ಕು ಮೊಟಕುಗೊಳಿಸಿದ್ದಾರೆ. ಇದು ದೊಡ್ಡ ಅಪರಾಧ. ಮೊದಲನೇದಾಗಿ ನಮ್ಮದು ನಮ್ಮ ಕಾರ್ಯಕರ್ತ ಈ ಸದಸ್ಯನಿದಾನ ಅವನ್ನ ಹುಡ್ಕೊಂಡ್ ಬರಬೇಕಂತ ನಾವೀಗ ಆಲ್ರೆಡಿ 30ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ. 29 ಹೌದು 29 ರಾತ್ರಿ ಇದಾಗಿತ್ತು. 30 ನಾವು ಬೆಳಗಿನ ಜಾವ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೇ ಪ್ರಕಾರ ನಾವೊಂದು ಮನವಿಯನ್ನ ಯಾರಿಗೆ ಮಾಡಿದೀವಿ, ರಿಟರ್ನಿಂಗ್ ಆಫೀಸರ್ ಮಾಡಿದೀವಿ. ಇದ್ರಲ್ಲಿ ಮನವಿಯಲ್ಲಿ ಏನಿದೆ, ಈ ರೀತಿ ಇನ್ಸಿಡೆಂಟ್ ಆಗಿದೆ,
ಆದ್ರಿಂದ ತಾವು ಈ ಮೂರನೇ ತಾರೀಕಿಗೇನು ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇಟ್ಟಿದ್ರೆ ಅದನ್ನ ಮುಂದೂಡಬೇಕು. ಯಾಕೆ ಒಬ್ಬ ಸದಸ್ಯ ಅಪಹರಣ ಆದಾಗ ಅವ್ರ ಆಫೀಸ್ ಅಲ್ಲಿ ಇದು ಮಾಡೋದು ಸರಿ ಆಗುದಿಲ್ಲ, ಅದಕ್ಕೆ ನಾವು ಅದನ್ನ ಮುಂದೂಡಬೇಕಂತ ಮನವಿ ಮಾಡಿವಿ. 24 ತಾಸು ನಾವು ಕೊಟ್ಟು ಇನ್ನೊರಿಗೆ ಯಾವುದೇ ರಿಸ್ಪಾನ್ಸ್ ಸರ್ಕಾರದಿಂದ ಅಥವಾ ಚುನಾವಣಾ ಅಧಿಕಾರಿಯಿಂದ ನಮಗೆ ಬಂದಿಲ್ಲ. ಇದೇ ರೀತಿಯಾಗಿ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳು ಬೆಳಗಾವಿ ಅವ್ರಿಗೂ ಸಹ ಕೊಟ್ಟಿದ್ದೀವಿ, ಅವರಿಂದ ಯಾವುದೇ ರಿಸ್ಪಾನ್ಸ್ ಆಗಿಲ್ಲ. ಅದಕ್ಕೆ ನಮ್ದು ಎರಡು ಬೇಡಿಕೆ ಇದೆ. ಒಂದು, ಮೂರನೇ ತಾರೀಕಿನ ಒಳಗೆ ಅಪರ್ಣ ಆದಂತ ನಮ್ಮ ಸದಸ್ಯ ನಾಗರಾಜ ಅಸುಂಡಿ ಅವ್ರನ್ನ ಯಾವುದೇ ಪ್ರಶ್ನೆ ಹುಡ್ಕೊಂಡ್ ಬರಬೇಕು. ಅವ್ ಎಲ್ಲಿದ್ದಾನೆ ಏನಿದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಅದು, ಅದಕ್ಕೆ ಹುಡ್ಕೊಂಡ್ ಬರಬೇಕು. ಒಂದು, ಎರಡನೇದು, ಮೂರನೇ ತಾರೀಕು ಅವನ ಅಬ್ಸೆನ್ಸ್ ಅಲ್ಲಿ ಇದನ್ನ ಮಾಡಲೇಬಾರದು. ಇದನ್ನ ದಯವಿಟ್ಟು ಸರ್ಕಾರ, ಡಿ ಸಿ ಅವರು ಅಥವಾ ರಿಟರ್ನಿಂಗ್ ಆಫೀಸರ್ ಕಿತ್ತೂರು ಏನಿದ್ದಾರೆ ಇವರು ಅದನ್ನ ಮಾಡಬಾರ್ದು, ಮುಂದೂಡಬೇಕು. ಅವ ಎಲ್ಲೆಷ್ಟೋ ಆದರೂ ಸಿಕ್ಕ ಮೇಲೆ ಈ ಚುನಾವಣೆಯನ್ನ ಮಾಡಬೇಕಂತ ನಮ್ಮ ಹೋರಾಟ ಇದೆ, ನಮ್ಮ ಬೇಡಿಕೆ. ಡಿ ಸಿ ಅವ್ರ ಗಮನಕ್ಕೂ ನಾವು ರಿಟರ್ನ್ ಅಲ್ಲಿ ಕೊಟ್ಟಿದ್ದೀವಿ, ಎಸ್ ಪಿ ಅವ್ರ ಗಮನಕ್ಕೂ ನಾವು ರಿಟರ್ನ್ ಅಲ್ಲಿ ಕೊಟ್ಟಿದ್ದೀವಿ. ಅದ್ರ ಕಾಪಿನ ಇಲ್ಲಿ ಕೊಟ್ಟಂತ ತಹಸೀಲ್ದಾರ್ಗೆ, ರಿಟರ್ನಿಂಗ್ ಆಫೀಸರ್ ಕೊಟ್ಟಂತ ಕಾಪಿನ ಅವೆಲ್ಲ ಹಚ್ಚಿ ನಾವು ಹೈಕೋರ್ಟ್ಗೆ ಸಹಿತ ಇದನ್ನ ತಿಳಿಸ್ಲಿಕ್ಕೆ. ಆಮೇಲೆ ನಾವು ನಿನ್ನೆ ರಾತ್ರಿ ಮೇಲ್ ಮುಖಾಂತರ ಚುನಾವಣಾಧಿಕಾರಿ ಕರ್ನಾಟಕ, ಅವ್ರ ಕಮಿಷನರ್, ಎಲೆಕ್ಷನ್ ಕಮಿಷನರ್ ಕರ್ನಾಟಕ ಸ್ಟೇಟ್ ಬೆಂಗಳೂರು, ಇವ್ರಿಗೂ ಸಹಿತ ನಾವು ಮೇಲ್ ಕಳಿಸಿದೀವಿ. ಅದರದ್ದು ಕಾಪಿಯನ್ನು ನಾವು ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದೀವಿ. ಅದರಿಂದ ಈ ಎರಡು ಬೇಡಿಕೆಯನ್ನ ಸರ್ಕಾರ ಸಂವಿಧಾನಕ್ಕೆ ಹಕ್ಕನ್ನು ಕಸ್ಕೊಂಡಿದ್ದು ಒಂದು, ಮತ್ತು ಒಬ್ಬ ಅಭ್ಯರ್ಥಿಗೆ ಮತದಾನ ಮಾಡುವಂತ ಒಬ್ಬ ಸದಸ್ಯನ ಹಕ್ಕನ್ನ ಅವಾಗ ಮೊಟಕುಗೊಳಿಸಬಾರದು. ಅವನ್ನ ಇಟ್ಕೊಂಡು ಅವ್ ಬಂದ ಮೇಲೆ ನೀವು ಯಾವಾಗ ಬೇಕಾದರೂ ನೀವು ಡೇಟ್ ಫಿಕ್ಸ್ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಧನ್ಯವಾದಗಳು ಸರ್. ನಮಸ್ತೆ, ಹೇಳಿ ಸರ್. ಕಿತ್ತೂರು ಕ್ಷೇತ್ರದಲ್ಲಿ ಎರಡೇ ಪಟ್ಟಣ ಪಂಚಾಯತಿ, ಒಂದು ಕಿತ್ತೂರು ಮತ್ತೆ ಎಂ ಕೆ ಹುಬ್ಳಿ. ಎಂ ಕೆ ಹುಬ್ಳಿನೂ ಬಹುತೇಕ ಇದಾದಂಗೆ ಆಗಿದೆ, ವಿಶೇಷವಾಗಿ ಇದು ಸಹ ಅಲ್ಗಾಡ್ತಾ ಇದೆ. ಇಂಥ ಸದ್ ಪಟ್ಟಣ ಪಂಚಾಯತಿ ಬೇರೆ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು. ಕಿಡ್ನಾಪರ್ಸ್ ಆರಿಸಿ ಕಳಿಸೋದಕ್ಕೆ ಅದೇ ಆಗೋದಲ್ಲ, ಆ ತರ ಆಗಬಾರ್ದಲ್ಲ. ಈ ತರ ಒಬ್ರು ಶಾಸಕ ಇದ್ದವ್ರು ಈ ತರ ಮಾಡಿಸ್ಬಾರ್ದಾಗಿತ್ತು. ಅವ್ರ ಬೆಂಬಲಿಗರು ಈ ತರ ಮಾಡಿದ್ದು ದೊಡ್ಡ ಅನ್ಯಾಯ ಇದು. ಏನಿಲ್ಲ, ಇವತ್ತು ಸಾಯಂಕಾಲದ ಒಳಗಡೆ ಅವ್ರನ್ನ ಬಿಟ್ಬಿಡಿ, ಅವ್ರು ನಿಮ್ ಕಡೆ ಓಟ್ ಹಾಕೋದಿಲ್ಲ. ಅಸುಂಡಿನಾಗ ಅಂದ್ರೆ ಅವ ಒಬ್ಬ ಬಿಜೆಪಿ ಕಟ್ಟ ಕಾರ್ಯಕರ್ತ ಇದಾನವ, ಅವ್ರ ಮನಸ್ಥಿತಿ ಏನಂತ ಹೇಳಿ ನಮ್ಗೆ ಅವತ್ತು ಹಿಂದಿನ ದಿನ ರಾತ್ರಿನೂ ನಮ್ ಜೊತೆಗೂ ಮಾತಾಡಿದಾಗ ಗೊತ್ತಿದೆ ನಮ್ಗೆ. ಬಟ್ ಅವ ಒಳ್ಳೆ ಹುಡುಗ, ಆತರ ಒಂದು ಮನಸ್ಥಿತಿ ಇಲ್ಲ. ಈ ಕಿಡ್ನಾಪ್ ಕೇಸ್ ಎಲ್ಲ ಬಿಟ್ಬಿಡಿ, ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೂ ಶೋಭೆ ಅಲ್ಲ, ಇನ್ನೊಬ್ರಿಗೂ ಶೋಭೆ ಅಲ್ಲ. ಪಟ್ಟಣ ಪಂಚಾಯತ್ ಕ್ಲಿಯರ್ ಆಗಿ 9 ಜನ ನಮ್ಮವ್ರು ಇದಾರೆ, ಒಬ್ರು ಎಂ ಪಿ ಅವ್ರು ಇದಾರೆ, ಮತ್ತೆ ನಿಮ್ದಿರೋದು ಕೇವಲ 5 ಸೀಟು ಅಂತ ಇಂಡಿಪೆಂಡೆನ್ಸ್ ಇದಾರೆ. ನಿಮ್ದು ಆಗೋದಿಲ್ಲ, ಸುಳ್ಳಾಗ ಉದ್ದಾಡಬೇಡಿ. ದಯವಿಟ್ಟು ಇದನ್ನ ಬಿಜೆಪಿ ಅವ್ರು ಬಿಟ್ಕೊಟ್ಟು ನೀವು ಸಹಕರಿಸ್ರಿ. ಇದು ಒಂದು ಒಳ್ಳೆ ರೀತಿಯಿಂದ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಮುಗಿಸುವಂತ ತಮ್ಮಲ್ಲಿ ಕೇಳ್ಕೊತೀನಿ. ಪಟ್ಟಣ ಪಂಚಾಯತಿ ಇದೇ 3ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಸದಸ್ಯನನ್ನ ಒಂದ್ ರೀತಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ನಾಗರಾಜ್ ಅಸ್ವಂಡಿ ಅವರು 2ನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು, ನಮ್ಮ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷಕ್ಕೂ ಅಷ್ಟೇ ನಿಷ್ಠೆ ಉಳ್ಳವರು ನಾಗರಾಜ್ ಅಸುಂಡಿ ಅವರು. ಅವರು ಪಕ್ಷಕ್ಕೆ ನಿಷ್ಠೆ ಇದ್ದಾರಂತ ತಿಳ್ಕೊಂಡು, ನಿಷ್ಠಾವಂತ ಕಾರ್ಯಕರ್ತರಂತ ತಿಳ್ಕೊಂಡು, ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ನಂಬಿಕೆ ಇಲ್ಲ. ನಂಬುದು ಒಂದು ಕಡಿಮೆ ಆದ್ರನ ಅವ್ರು ಬರ್ತೇವೆ ಅಂತ ಅನ್ನೋ ನಂಬಿಕೆ ಅವ್ರದ್ದು. ನಮ್ಮ ಕಾರ್ಯಕರ್ತರು ಎಷ್ಟು ನಿಷ್ಠೆಯಿಂದ ಇದ್ದಾರ ಅಷ್ಟು ಕಾಂಗ್ರೆಸ್ ಪಕ್ಷದವ್ರ ನಿಷ್ಠೆಯಿಂದ ಇಲ್ಲ ಅಂತ ಅನ್ನೋದು ಖಾತ್ರಿ ನಮಗಿಂತ ಹೆಚ್ಚಿಗೆ ಕಾಂಗ್ರೆಸ್ನವರಿಗೆ ಅದ. ಹೀಗಾಗಿ ನಮ್ದು ಒಂದು ಕಡಿಮೆ ಹೆಂಗ್ ಮಾಡ್ಬೇಕು ಅಂತ ಅನ್ನೋದನ್ನ ವಿಚಾರ ಮಾಡಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಇಲ್ಲಿ ತನಕ ಹಣದ ಆಮಿಷವನ್ನು ಒಡ್ಡಿದ್ರು. ಆ ಯಾವುದೇ ಹಣದ ಆಮಿಷಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಯಾರೂ ಒಳಗಾಗಲಿಲ್ಲ. ಹೀಗಾಗಿ ಏನ್ ಮಾಡ್ಬೇಕು ಅಂತ ಅನ್ನೋ ವಿಚಾರ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿ ಆ ನಮ್ಮ ಕಾರ್ಯಕರ್ತ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಮೆಂಬರ್ ಆದಂತ ನಾಗರಾಜ್ ಅಸುಂಡಿ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿ ಅವ್ರನ್ನ ಅಪಹರಣ ಮಾಡಿದ್ದಾರೆ. ಅಪಹರಣ ಮಾಡಿದ್ದು ಅವರಿಗೆ ಮೊದಲನೇ ಸೋಲಿನ ಭೀತಿ, ಮೊದಲನೇ ಅವರಿಗೆ ಸೋಲಿನ ಭೀತಿ ಇತ್ತು ಅಂತ ಕಾಣಿಸ್ತದೆ. ಹೀಗಾಗಿ ಅವ್ರನ್ನ ಅಪಹರಣ ಮಾಡಿದ್ದಾರೆ. ನಾವು ಇಷ್ಟೇ ಆತಂಕಕ್ಕೆ ಒಳಗಾಗಿದ್ದೇನಂತಂದ್ರೆ, ಮೊನ್ನೆ ಅವ್ರಿಗೆ ಅವ್ರ ಕಾರಿನ ಹತ್ರ ನಾವೆಲ್ಲರೂ ಹೋಗಿ ನೋಡಿದಾಗ, ಅಪಹರಣ ಜಾಗಕ್ಕೆ ಹೋಗಿ ನಾವು ನೋಡಿದಾಗ, ನಾಗರಾಜ್ ಅಸುಂಡಿ ಅವರ ಚಪ್ಪಲು, ಅವ್ರ ಕೈಯೊಳಗಿದ್ದಂಥ ರಾಖಿ ಇವೆಲ್ಲನೂ ಹರಿದದ್ದು ನೋಡಿದ್ರೆ ಅವ್ರ ಮೇಲೆ ದೈಹಿಕ ಹಲ್ಲೆ ಯಾವ ಪ್ರಮಾಣದೊಳಗೆ ಆಗ್ಯದ ಅಂತ ಅನ್ನೋದು ನಾವು ಊಹೆ ಮಾಡ್ಲಿಕ್ಕೆ ಆಗುವಲ್ತೀಗ. ಅವರಿಗೆ ನಾವು ದೇವರಲ್ಲಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿ ಮಾಡ್ಕೋತಾ ಇದ್ದೇವೆ.
ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ನಾಗರಾಜ ಅಸುಂಡಿ ಅವರು ಸುರಕ್ಷಿತವಾಗಿ ಮನೆಗೆ ಬಂದು ಅವರು ನಮ್ಮೊಂದಿಗೆ ಇರಬೇಕು ಅಂತ ಅನ್ನೋದನ್ನು ಮಾತ್ರ ನಾವು ಬಯಸ್ತಾ ಇದ್ದೇವೆ. ಚುನಾವಣೆಯಲ್ಲಿ ಸೋಲು ಗೆಲುವು ಇದು ರಾಜಕೀಯ ಪಕ್ಷಕ್ಕೆ ಹೊಸದಲ್ಲಿ, ನಾವು ಸೋಲಬಹುದು ಗೆಲ್ಲಬಹುದು ಇದೆಲ್ಲ ಬೇರೆ, ಆದ್ರೆ ಒಬ್ಬ ಸದಸ್ಯನ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡುವಂತ ಪ್ರವೃತ್ತಿ ಕಿತ್ತೂರು ಶಾಸಕರಿದ್ದಕ್ಕೆ ಕುಮ್ಮಕ್ ಅದನ್ನು ಇಲ್ಲೋ ಗೊತ್ತಿಲ್ಲ. ಕುಮ್ಮಕ್ ಇತ್ತು ಅಂತಂದ್ರೆ ಅವ್ರ ಸ್ವಭಾವವನ್ನು ಅವ್ರು ಬದ್ಲಿ ಮಾಡ್ಕೋಬೇಕು. ಕುಮ್ಮಕ್ ಇದ್ದಿದ್ದಿಲ್ಲ ಅಂತಂದ್ರೆ ಯಾರು ಅಪಹರಣ ಮಾಡ್ಯಾರ ಅವರೊಂದಿಗೆ ಶಾಸಕರು ನಿಲ್ಲಬಾರದು. ನೈತಿಕವಾಗಿ ಯಾರು ಅಪಹರಣಕ್ಕೆ ಒಳಗಾಗ್ಯಾರ ಅವರೊಂದಿಗೆ ಶಾಸಕರು ಇರಬೇಕು ಅಂತೇಳಿ ನಾವು ಶಾಸಕರಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸಿದ್ದು ಬೋಳನವರು, ಬಿಜೆಪಿಯ ಕಾರ್ಯಕರ್ತ. ಹೇಳಿ ಸರ್, ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ನಿಮ್ಮ ಪಟ್ಟಣ ಪಂಚಾಯತಿ ಸದಸ್ಯರ ಯಾರು ಬೀದಿ ಬಿದ್ದಿದ್ದೀರಾ, ರೊಚ್ಚಿಗೆ ಎದ್ದಿದ್ದೀರಾ? ಹೌದು ಸರ್, ರೊಚ್ಚಿಗೆ ಇರುವಂಥ ಸಂದರ್ಭ ಕಾಂಗ್ರೆಸ್ನವರು ಒದಗಿಸಿಕೊಟ್ಟಿದ್ದಾರೆ ನಾವು. ಯಾಕಂತಂದ್ರೆ ನಾವು ಯಾವತ್ತು ಭಾರತೀಯ ಜನತಾ ಪಕ್ಷದವರು ಪುಣ್ಯಕೋಟಿಯ ಕಥೆಯನ್ನು ಬೆಳೆದವರು, ಶಾಂತ ರೀತಿಯಿಂದ ಇದ್ದವರು. ಬಟ್ ಇವತ್ತಿನ ಸ್ಥಿತಿ ಆಗಿಲ್ಲ. ಏನಾಗೈತೆ ಅಂದ್ರೆ ಕಿತ್ತೂರು ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಕಡೆಯಿಂದ ಸದಸ್ಯರ ಬಲಾಬಲ 9 ಜನ, ಅವ್ರ ಕಡೆಯಿಂದ 5 ಜನ, ಕಾಂಗ್ರೆಸ್ನವ್ರು 5 ಜನ ಇದ್ರೆ ನಾವು 9 ಜನ ಇದ್ವಿ, ಪಕ್ಷೇತರ 4 ಜನ ಇದ್ರು. ಅನಿವಾರ್ಯ ಕಾರಣದಿಂದ ಅವರು ಅವರ ಪಟಾಲಂಗಳನ್ನ ಬಳಸಿ ಕಾಂಗ್ರೆಸ್ನ ಏನಿಲ್ಲಿ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದಾರಲ್ಲ ಅವರ ಪಟಾಲಂಗಳನ್ನ ಬಳಸಿ ಅಂದ್ರೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದನ್ನು ತೆಗೆದು ನೋಡಿದ್ರೆ ಗುರುವಾರ ತಡರಾತ್ರಿಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ನಾಗರಾಜ ಅಸುಂಡಿ ಅವರನ್ನ ಒಂದು ಇದನ್ನ ಮಾಡಿದರು. ಏನಂದ್ರೆ ಬಹಳ ಒತ್ತಾಯದ ಮುಖಾಂತರ ಎಳೆದಾಡೋದು ಹೊಡೆದಾಡೋದು ಮಾಡೋದು ಹೊಡೆದು ಜಿಗ್ಗಾಡೋದು ಅಂದ್ರೆ ಇವತ್ತು ಅವ್ನು ಚಪ್ಪಲಲ್ಲಿ ಬಿದ್ದಿರೋ ನೋಡ್ಬೋದು. ಈ ಒಂದು ಎಲ್ಲವನ್ನು ನೋಡಿದ್ರೆ ಒಂದು ಏನಿದೆ ಬಂಡ ಒಂದು ಹೊಡೆದಾಟದ ಮುಖಾಂತರ ಅಥವಾ ಜಗಳಾಟದ ಮುಖಾಂತರ ತಮ್ಮ ಒಂದು ಬಂಡಸ್ತಿಕೆ ಒಂದು ರಾಜಕಾರಣ ಮಾಡಲಿಕ್ಕೆ ಇವತ್ತು ಮೊನ್ನೆ ಕಿತ್ತೂರಿನ ಶಾಸಕರು ಅವರ ಪಟಾಲಂಗಳನ್ನ ಬಿಟ್ಟು ಅಲ್ಲಿ ಆರೋಪಿಗಳಾಗಿರ್ತಕ್ಕಂಥ ಬಸವರಾಜ ಸಂಗೊಳ್ಳಿ ಆಗಿರ್ಬೋದು, ಅಶೋಕ್ ಮಾಳಿಗೆ ಇರ್ಬೋದು, ಸುರೇಶ್ ಕಡಿಮಣಿ ಆಗಿರ್ಬೋದು, ಈ 3 ಜನ ಶಾಸಕರ ನಿಕಟವರ್ತಿಗಳು ಹೌದು ಮತ್ತು ಅವರು ಕಾಂಗ್ರೆಸ್ನ ನಾಯಕರು ಹೌದು. ಅವರು ಈ ಒಂದು ಕಿತ್ತೂರು ಪಟ್ಟಣ ಪಂಚಾಯತಿನ ವಾಮ ಮಾರ್ಗದಲ್ಲಿ ಗೆಲ್ಲಬೇಕು ಅಥವಾ ಈ ಥರ ಪುಂಡ ಪೋಖರಿಗಳ ಥರ ಮಾಡಿ ಗೆಲ್ಲಬೇಕು ಅನ್ನೋ ಒಂದು ಮಂದ ಬುದ್ಧಿಯಿಂದ ಬಂಡ ಧೈರ್ಯದಿಂದ ಅವರು ನಮ್ಮ ಒಂದು ನಿಷ್ಠಾವಂತ ಕಾರ್ಯಕರ್ತನ ಅವರು ಅಪಹರಣ ಮಾಡ್ಕೊಂಡು ಹೋಗ್ಯಾರ. ಈ ನಿಟ್ಟಿನೊಳಗೆ ನಾವು ಪೊಲೀಸ್ ಅಧಿಕಾರಿಗಳನ್ನು ಕೇಳಿದಾಗ ಒಂದು ತಗೊಂಡೋಗಿರ್ತಕ್ಕಂಥ ಬಸವರಾಜ ಸಂಗೊಳ್ಳಿ ಅವರನ್ನ ಮತ್ತು ಅಶೋಕ್ ಮಾಳಿಗೆ ಅವರನ್ನ ಸುರೇಶ್ ಕಡಿಮಣಿ ಅವರನ್ನ ನಾವು FIR ಮಾಡಿದೆ ಅಂದರು. ಬಟ್ FIR ಮಾಡಿದ್ರೆ ಸಾಕಾಗಲ್ಲ ಸರ್, ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು FIR ನೀವು ಮಾಡ್ಬೋದು, ಇಂಥ 100 FIR ಮಾಡ್ಬೋದು, ಅವ್ರನ್ನ ತಕ್ಷಣ ಬಂಧಿಸಬೇಕು. ಈಗಾಗಲೇ ವಿಜಯ್ ವರ್ಸಂಗನ್ ಅಂತ ಹುಡುಗನ ಜೊತೆಗೆ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನಮ್ಮ ನಾಗರಾಜ್ ಅವ್ರನ್ನ ಮಾತಾಡ್ಸಿದ್ದು ಬಸವರಾಜ ಸಂಗೊಳ್ಳಿ ಅಂತ ತಮಗೂ ಗೊತ್ತಿದೆ. ನೀವು ತೊಗೊಂಡೋಗಿ ಅವನನ್ನು ಕೂಡ ವಿಚಾರಣೆ ಮಾಡಿದ್ದೀರಿ. ಬಟ್ ವಿಚಾರಣೆ ಮಾಡೋದಷ್ಟೇ ಅಲ್ಲ, ಈಗ ತಕ್ಷಣ ಅವ್ರನ್ನ ಬಂಧನೆ ಮಾಡಬೇಕು. ನಾಳೆ ನಮ್ಮ ಪಟ್ಟಣ ಪಂಚಾಯತಿ ನಾವು ಗೆಲ್ತೇವೆ ಅನ್ನೋ ಆತ್ಮವಿಶ್ವಾಸ ನಮಗೈತಿ. ಯಾಕಂದ್ರೆ 9 ಜನ ನಮ್ಮ ಸದಸ್ಯರು, ಒಬ್ಬ ನಮ್ಮ MP ಅವರು ಕೂಡ ನಾವು 10 ಜನ ಇದ್ದೀವಿ, ಅವರು ಕೇವಲ 5 ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಪುಂಡ ಪೋಖರಿಗಳನ್ನ ಬಿಟ್ಟು ನಮ್ಮ ಸದಸ್ಯರನ್ನು ಕಳ್ತನ ಮಾಡ್ಕೊಂಡು ಹೋಗಿರೋದು, ದರೋಡೆ ಮಾಡ್ಕೊಂಡು ಹೋಗೋದು, ಹೊಡೆದು ಬಡಿದು ಒಂದು ಈ ಒಂದು ಭಯೋತ್ಪಾದಕರತನ ಈ ಒಂದು ಪಶ್ಚಿಮ ಬಂಗಾಳದ ರಾಜಕಾರಣವನ್ನು ಇಲ್ಲಿ ನಡೆಸಿದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗನೆ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಬಾರ್ದು, ಕ್ರಿಯಾಶೀಲರಾಗಿ ಅದನ್ನು ಅವ್ರನ್ನ ಬಂಧಿಸಬೇಕು. ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರನ್ನ ಒಂದು ಅವನ ಒಂದು ಒಂದು ಜೀವಕ್ಕೆ ಏನೂ ಹಾನಿ ಆಗದೆ ಅವನನ್ನು ಸುರಕ್ಷಿತವಾಗಿ ತಂದು ನಮ್ಮ ಕಿತ್ತೂರಿಗೆ ಒಪ್ಪಿಸ್ಬೇಕು. ಪಟ್ಟಣ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯೋಕ್ಕಿಂತ ಮುಂಚೆ ನಾಗರಾಜ ಸುಂಡಿ ಅವರನ್ನು ತಂದು ನಮ್ಗೆ ಒಪ್ಪಿಸ್ಬೇಕಂತ ತಮ್ಮಲ್ಲಿ ಈ ಮೂಲಕ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈಗ ನಿಮ್ಮ ಜವಾಬ್ದಾರಿ ಇದೆ, ಏನು ಹೇಳ್ತೀರಾ? ಕಿತ್ತೂರು ಮತ್ತು MK ಹುಬ್ಳಿ ಪಟ್ಟಣ ಪಂಚಾಯತಿ ಒಳಗೆ ಇವತ್ತೇನು ಚುನಾವಣೆ ನಡೆದಂಥ ಸಂದರ್ಭ ಒಳಗೆ MK ಹುಬ್ಳಿ ಪಟ್ಟಣ ಪಂಚಾಯತಿ ಒಳಗೆ ಇವತ್ತು ಭಾರತೀಯ ಜನತಾ ಪಕ್ಷದ 8 ಜನ ಅಭ್ಯರ್ಥಿಗಳಿದ್ದರು. ಆದರೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾಗ ಕಾಂಗ್ರೆಸ್ನವರು ಅಧಿಕಾರದ ಆಸೆಯನ್ನು ಹಣದ ಆಸೆಯನ್ನು ತೋರಿಸಿ ಇವತ್ತು ನಮ್ಮ ಪಕ್ಷದ 2 ಅಭ್ಯರ್ಥಿಗಳನ್ನ ತಮ್ಮ ಕಡೆ ಸೆಳೆಯುವಲ್ಲಿ ಅವರು SS ಆಗಿದ್ದಾರೆ. ಬಟ್ ಅವ್ರು ತಿಳ್ಕೊಂಡಿರಬೇಕು ನಾವು SS ಆಗಿದ್ದೀವಿ ಅಂತೇಳಿ. ಆದ್ರೆ ಮುಂಬರೋ ದಿನಗಳಲ್ಲಿ ಇದು ಅವರಿಗೆ ಭಾಳ ಹಿನ್ನಡೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಜನ ವಾಸ್ತವಿಕತೆಯನ್ನು ನೋಡ್ತಾ ಇದೆ, ಇದು ಬರುವಂಥ ದಿನಗಳಿಗೆ ಅವರಿಗೆ ಕಂಟಕ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಸೆಳಿಬೇಕಾದ್ರೆ ಪ್ರೀತಿಯಿಂದ ಸೆಳಿಬೇಕು, ಅಂಥದ್ರಲ್ಲಿ
ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಣದ ಆಸೆ ಅಧಿಕಾರದ ಆಸೆಯನ್ನು ತೋರಿಸಿದ್ದು ಮಹಾ ತಪ್ಪು. ಅದರ ಜೊತೆಗೆ ಕಿತ್ತೂರಿನಲ್ಲಿ ಸಮಬಲ ಇದ್ದಂಥ ಸಂದರ್ಭದೊಳಗೆ ಇವತ್ತು ಭಾರತೀಯ ಜನತಾ ಪಕ್ಷದ್ದು 9 ಅಭ್ಯರ್ಥಿಗಳು, ಕಾಂಗ್ರೆಸ್ನ 5 ಅಭ್ಯರ್ಥಿಗಳು, 4 ಜನ ಪಕ್ಷೇತರಿದ್ದು ಅವರು ಕೂಡ 9 ಜನ ಆಗಿದ್ದರು. ಸಮಬಲ ಇದ್ದಂಥ ಸಂದರ್ಭದೊಳಗೆ ಇವತ್ತು ಮತ್ತೆ BJPಯಲ್ಲಿದ್ದಂಥ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ಅವರು ತಮ್ಮ ದುರಂಕಾರದಿಂದ ದುರಾಡಳಿತದಿಂದ ಇವತ್ತು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದರು. ಇದು ಅಧಿಕಾರದ ದುರುಪಯೋಗ ಅಂತ ನನಗೆ ಅನಿಸ್ತಾ ಇದೆ. ಒಂದು ವೇಳೆ ನಾಳೆ ಹೋದಂಥ ವ್ಯಕ್ತಿ ನಮ್ಮ ಪಕ್ಷದ ಅಭ್ಯರ್ಥಿ ಬಂದು ಏನಾದರೂ ಅವರು ನನ್ನ ಬಲಾತ್ಕಾರದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದಾರಂತ ಇಲ್ಲಿ ಬಂದು ಏನಾದರೂ ಹೇಳಿಕೆ ಕೊಟ್ಟರೆ ಇವತ್ತು ಭಾರತೀಯ ಜನತಾ ಪಕ್ಷ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಉಗ್ರವಾದ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರವನ್ನು ನೀಡುವಂಥ ವ್ಯವಸ್ಥೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ವ ಕಾರ್ಯಕರ್ತರು ಹಿರಿಯರು ಕೂಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಪ್ರಕಾರ 7 ತಾರೀಕು ಒಂದು ಎಂ ಕೆ ಹುಬ್ಳಿ ಇದೆ, ಮತ್ತೆ 3 ತಾರೀಕು ಕಿತ್ತೂರು ಇದೆ, ಇನ್ನಾದ್ರು ನಿಮ್ಗೆ ವಿಶ್ವಾಸ ಇದೆಯಾ ಎರಡು ಸಹ BJP ಪದಕ್ಕೆ ಹಾರ್ತವೆ ಅಂತ? ವಿಶ್ವಾಸ ಇದೆ. ಯಾಕಂತಂದ್ರೆ ಏನು ಅವರಲ್ಲಿ ಏನು ಬುದ್ಧಿ ಇದೆಯಲ್ಲ ನಮಗೂ ಅಷ್ಟೇ ಬುದ್ಧಿ ಇದೆ. ನಾವು ಜಾಣ್ಮೆತನದಿಂದ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆನೂ ಆ ಪಕ್ಷದ ಒಂದಷ್ಟು ಜನ ಲೀಡರ್ಸ್ ಸಂಪರ್ಕದಲ್ಲಿ ಇದ್ದಾರೆ. ಇವತ್ತು ಎಂ ಕೆ ಹುಬ್ಳಿ ಆಗುವುದು ಕಿತ್ತೂರು ಲೀಡರ್ಸ್ ಇದ್ದಾರೆ, ಮೆಂಬರ್ಸ್ ಇಲ್ಲ. ಯಾಕಂದ್ರೆ ಈಗಾಗಲೇ ಅವರ ಮೆಂಬರ್ಸ್ಗಳು ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಆಗಿದಾವೆ. ಲೀಡರ್ಸ್ ಇದ್ದಾರೆ, ಬರುವಂಥ ದಿನದೊಳಗೆ ಮ್ಯಾಕ್ಸಿಮಮ್ 99% ನಾವು BJP ಪತಾಕೆನ ಹಾರಿಸುವಲ್ಲಿ ಯಶಸ್ವಿ ಆಗ್ತೀವಂತ ನನಗೆ ಆತ್ಮವಿಶ್ವಾಸ ಇದೆ. ಒಟ್ಟಾರೆ ಇದು ಕಿತ್ತೂರ್ದು ಭಾರಿ ಇದ್ರೊಳಗಿದ್ರು, ಎಲ್ಲ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಇಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋದಕ್ಕೆ ಮೋಸಕ್ಕೆ ಯಾವುದು ಇಡಲ್ಲ. ಇವತ್ತು ನಮ್ಮ ಅಭ್ಯರ್ಥಿನ ಮೋಸದಿಂದ ಕರ್ಕೊಂಡು ಹೋಗಿದ್ದಾರೆ ಅವರು. ನಮ್ಮ ಅಭ್ಯರ್ಥಿ ಬಂದ ನಂತರ ನಮಗೆ ವಿಶ್ವಾಸ ಇದೆ, ಇವತ್ತು ರಾತ್ರಿ ಒಳಗಾಗಿ ಅವನು ಬರ್ತಾನನ್ನು ವಿಶ್ವಾಸ ಇದೆ. ಅವ್ನು ಬಂದಿಂದ ಮುಂದಿನ ವಿಚಾರವನ್ನು ತಮಗೆ ತಿಳಿಸಿಕ್ ಬಯಸ್ತೀನಿ ನಾವು. ಧನ್ಯವಾದಗಳು ಸರ್. ಚುನಾವಣೆ ವಸ್ತಿಲಲ್ಲೇ ವಿಶೇಷವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸಾಕಷ್ಟು ಕನ್ಸ್ಕೊಂಡಿದ್ರೆ BJP ಒಂದು ರೀತಿ ಪಟಾಕಿ ಹಾರಿಸ್ಲಿಕ್ಕೆ ಕಿತ್ತೂರಲ್ಲಿ, ಇಂಥ ಸಂದರ್ಭದಲ್ಲಿ ನಿಮ್ಮ ಪಟ್ಟಣ ಪಂಚಾಯತ್ ಸದಸ್ಯ ಅಪರ್ಣೆ ಆಗಿರ್ತಕ್ಕಂಥದ್ದು, ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಈ ಒಂದು ಅಹಿತಕರ ಘಟನೆ ಆಕ್ಚುಲಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ನಡೀಲಾರದೇ ಇರುವಂತ ಒಂದು ಘಟನೆ. ರಾಜಕಾರಣ ಯಾವಾಗಲೂ ನೈತಿಕವಾಗಿ ಇರಬೇಕು. ಯಾವುದೇ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಒಬ್ರು ಗೆದ್ದರೆ ಒಬ್ರು ಸೋಲೇಬೇಕು, ಸೋಲನ್ನು ಅದೇ ರೀತಿ ತಗೋಬೇಕು, ಗೆಲುವನ್ನು ಅದೇ ರೀತಿ ತಗೋಬೇಕು. ಆದರೆ ಇವತ್ತಿನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಸೋಲನ್ನು ಅರಗಿಸಿಕೊಳ್ಳಲಾಗದೆ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಪಟ್ಟಣ ಪಂಚಾಯತಿ BJP ಪಾಲಾಗ್ತದೆ, ಅದಕ್ಕೆ ನಾವೊಂದು ಅನೈತಿಕ ಕೆಲಸ ಮಾಡಿ ಆದರೂ ಇದನ್ನು ಗೆಲ್ಲಲೇಬೇಕು, ಅನೈತಿಕವಾಗಿ ಈ ಪಟ್ಟಣ ಪಂಚಾಯತಿಯನ್ನ ಗೆಲ್ಲಲೇಬೇಕನ್ನೋ ಉದ್ದೇಶದಿಂದ ನಮ್ಮ ಅತಿ ಪ್ರಾಮಾಣಿಕ ಪಕ್ಷನಿಷ್ಠ ಕಾರ್ಯಕರ್ತ 2 ವಾರ್ಡಿನ ಸದಸ್ಯ ನಾಗರಾಜ ಸುಂಡಿ ಅವ್ರನ್ನ ಅಸಭ್ಯಕರವಾಗಿ ಕಿತ್ತೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗನೆ ಅಪಹರಣ ಮಾಡಿ ಇವತ್ತಿಗೆ ಸುಮಾರು 35 ತಾಸಾಯ್ತು ಇಲ್ಲಿವರೆಗೂ ಅವ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿಯನ್ನು ಸಹಿತ ಪೊಲೀಸ್ ಇಲಾಖೆಯವರು ನಮಗೆ ನೀಡ್ತಾ ಇಲ್ಲ. ಅದರ ವಿರೋಧವಾಗಿ ನಾವು ಈಗಾಗಲೇ ನಿನ್ನೆಯಿಂದ ಅನೇಕ ತರಹದ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಪ್ರತಿಭಟನೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆಯನ್ನು ಸಹಿತ ನಾವು ಇಲ್ಲಿವರೆಗೂ ಪಡೆದುಕೊಂಡಿಲ್ಲ. ಸರ್, ವಿಶೇಷವಾಗಿ ಏನಾರು ಈ ತನಿಖಾ ಏನಾರು ಇದು ಮಾಡಿದಾರೆ ಸರ್ ಪೊಲೀಸ್ ಇಲಾಖೆ? ಅದೇ ಹೇಳಿದ್ನಲ್ಲ, ಪೊಲೀಸ್ ಇಲಾಖೆಯಿಂದ ನಮ್ಮ ಜೊತೆಗೆ ಸಮರ್ಪಕವಾದ ಸಂಪರ್ಕ ಆಗ್ತಾ ಇಲ್ಲ. ನಿನ್ನೆ ಸಾಯಂಕಾಲ ನಾವು ಪೊಲೀಸ್ ಸ್ಟೇಷನ್ಗೆ ಸಹಿತ ಸುಮಾರು ಕಾರ್ಯಕರ್ತರೊಂದಿಗೆ CPI ಸಾಹೇಬರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ. ಆದ್ರೆ ಅಲ್ಲಿ ಸಹಿತ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಏನಾಗ್ತಿದೆ ಅನ್ನೋದನ್ನ ನಾವು ಸಾಮಾಜಿಕವಾಗಿ ಬಹಿರಂಗವಾಗಿ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ನಮ್ಮ ಅವ್ರದ್ದು ನಾವು ಟ್ರೇಸ್ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಮುಂದಿನ ಕೆಲವು ಇದರೊಳಗೆ ನಾವು ಅವ್ರನ್ನ ಕರ್ಕೊಂಡು ಬರ್ತೀವಿ, ಏನು ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತಾನೆ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ. ಆದರೆ ಯಾವುದು ಕಾಂಕ್ರೀಟ್ ಬೇಸ್ಡ್ ಆನ್ಸರ್ಸ್ ಪೊಲೀಸ್ ಇಲಾಖೆಯಿಂದ ನಮಗೆ ಸಿಗ್ತಾ ಇಲ್ಲ. ಯಾವುದೋ ಒಂದು ಕಾಣದ ಕೈ ಪೊಲೀಸ್ ಇಲಾಖೆಯನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂಥ ಭಾವನೆ ನಮ್ಮ ಕಾರ್ಯಕರ್ತರೊಳಗೆ ಬರ್ತಾ ಇದೆ. ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಇನ್ನೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಅನೇಕ ವಿಷಯಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೆಲವೇ ತಾಸುಗಳಲ್ಲಿ ಅನೇಕ ಪ್ರಕರಣಗಳನ್ನ ಭೇದಿಸಿ ಆರೋಪಿಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ. ಆದರೆ ಈ ಪಟ್ಟಣ ಪಂಚಾಯತಿ ಸದಸ್ಯನ ಅಪಹರಣದೊಳಗೆ ಇನ್ನೂವರೆಗೂ ಯಾವುದೇ